ಸೂಪರ್ ಇದೆ ಸರ್, ಎಲ್ಲಿ ಬೋರ್ ಆಗೋದಿಲ್ಲ. ದೇವಾ ಮೂವಿ ತರ ಇದೆ ಸರ್, ಸೂಪರ್ ಆಗಿದೆ. 100% ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಮಕ್ಕಳು ಬಂದ್ರೆ ತುಂಬಾ ಎಂಜಾಯ್ ಮಾಡಬಹುದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಯಾರು ಎಕ್ಸ್ಪೆಕ್ಟ್ ಮಾಡ್ತೀರಾ, ಥ್ರಿಲ್ ಆಗೈತೆ. ನಮೋ ಭೂತಾತ್ಮ ಏನೈತೆ ಅದಕ್ಕಿಂತ ದುಪ್ಪಟ್ಟು ಚೆನ್ನಾಗೈತೆ. ಸೂಪರ್ ಸೂಪರ್ ಆಗಿದೆ. ಆರ್ ಕಾಮಿಡಿ ಸಖತ್ ಎಂಜಾಯ್ ಮಾಡಿದ್ರು. 100 ಗ್ಯಾರಂಟಿ ಮಾಡ್ಬೋದು. ಎಕ್ಸಲೆಂಟ್ ಎಕ್ಸಲೆಂಟ್ ಸೂಪರ್ ಆಗಿದೆ. ಸೂಪರ್ ಚೆನ್ನಾಗಿದೆ. ಆರ್ ಸೂಪರ್ ಮೂವಿ ಮಾತ್ರ ಸೂಪರ್. ಒಳ್ಳೆ ತಲುಪದಂತದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ. ಟೆಕ್ನಿಷಿಯನ್ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೂಪರ್ ಮೂವಿ ಎಂಟರ್ಟೈನ್ಮೆಂಟ್ ಒಳ್ಳೆ ಆಗಿದೆ, ಸೂಪರ್ ಆಗಿದೆ. ನಮ್ಮ ಭೂತಾತ್ಮ ಎರಡು ಮೂವಿ ಎಲ್ಲರೂ ಬಂದು ನೋಡ್ಬೇಕು. ಒಳ್ಳೆ ಆಗಿದೆ, ಫೋಟೋಗ್ರಫಿ ಮ್ಯೂಸಿಕ್ ಎಲ್ಲ ಒಳ್ಳೆ ಆಗಿದೆ. ಪರ್ಫಾರ್ಮೆನ್ಸ್ ಅಪ್ಪ ಸೂಪರ್. ನಾನು ರಿಯಲಿ ನಕ್ಕಿದ್ದೇನೆ. ಇನ್ನಿವರೆಗೆ ನಾನು ರಿಯಲಿ ಎಲ್ಲಿ ನಕ್ಕಿರಲಿಲ್ಲ. ಈ ಮೂವಿ ನೋಡಿ ನಾನು ರಿಯಲಿ ನಕ್ಕಿದ್ದೇನೆ. ಅಲ್ಲಿ ಕೃತಕ ಡೂಪ್ಲಿಕೇಟ್ ಎಲ್ಲಿ ನಗು ಬರೋದಿಲ್ಲ ಈ ಮೂವಿ ನೋಡಿದ್ರೆ. ಹೇಳು ಸರ್, ಮೂವಿ ಚೆನ್ನಾಗಿದೆ. ಕೋಮಲ್ ಅವರು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಕೋ ಆರ್ಟಿಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಡೈರೆಕ್ಟ್ರ್ ಬಂದ್ಬಿಟ್ಟು ನಾವೇನೇ ನಮಗೆ ಗೊತ್ತಿಲ್ಲದಂಗೆ ತಪ್ಪು ಮಾಡಿದ್ರೆ ಆ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತಾರೆ ದೇವರಾಗಲಿ ಆತ್ಮಗಳಾಗಲಿ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಏನು ಹೇಳ್ತಾರೆ, ನಾವೇನೋ ತಪ್ಪು ಮಾಡಿರ್ತೀವಿ ಗೊತ್ತಿಲ್ಲದಂಗೆ, ಆ ತಪ್ಪನ್ನ ಒಳ್ಳೆ ರೀತಿಲಿ ಜನಕ್ಕೆ ಸಹಾಯ ಮಾಡಿ ಆ ತಪ್ಪನ್ನ ನಮಗೆ ಗೊತ್ತಿಲ್ಲದಂಗೆ ನಾವೇ ತಿದ್ಕೋಬೋದು ಅನ್ನೋ ಒಂದು ಸಂಕೇತ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ 100% ತುಂಬ ಚೆನ್ನಾಗಿ ನೋಡ್ಬೋದು. ಆಮೇಲೆ ವಲ್ಗ್ಯಾರಿಟಿ ಏನಿಲ್ಲ ಮೂವಿನಲ್ಲಿ. ಸಾಂಗ್ಸು ಚೆನ್ನಾಗಿದೆ. ಕೋಮಲ್ ಸರ್ ಎಕ್ಸ್ಟ್ರಾಡನರಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. 10 ಕೊಡ್ತೀನಿ ಸರ್ ನಾನು. ಆಮೇಲೆ ಮುರಳಿ ಡೈರೆಕ್ಟರ್ ಮುರಳಿ ಎಲ್ಲ ಅವ್ರಿಗೆ ತುಂಬ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ. ಅವರಿಂದ ಸಿನಿಮಾಗಳು ತುಂಬ ಚೆನ್ನಾಗಿ ತೆಗಿಬೇಕು. ಕನ್ನಡದಲ್ಲಿ ಇಂಥ ಮೂವಿಗಳು ತುಂಬ ಅದ್ಭುತವಾಗಿ ತೆಗಿಬೇಕಂತ ಕೇಳ್ಕೊಳ್ತೀನಿ. ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ನಾನು ಮೊದಲನೇ ಭೂತಾತ್ಮ ನೋಡಿಲ್ಲ, ನಮ್ಮ ಭೂತಾತ್ಮ ನೋಡಿರಲಿಲ್ಲ, ಎಣ್ಣೆ ಭೂತಾತ್ಮ ಬಂದಿದ್ದೀವಿ. ಇಂಥ ಪ್ರಯೋಗಾತ್ಮಕ ಅಂದರೆ ನಮ್ಮ ಯುವ ಪೀಳಿಗೆಗೆ ಒಳ್ಳೆ ಸಂದೇಶ ಕೊಡೋ ಮೂವೀಸ್ನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಚೆನ್ನಾಗಿ ಬರಬೇಕಂತ ಕೇಳ್ತೀವಿ. ವೆಯ್ಟ್ ಮಾಡ್ತೀವಿ ಸರ್, 100% ನೋಡ್ತೀವಿ. 100% ಶೋರ್ ಸರ್, ದಯವಿಟ್ಟು ಮಾಡ್ರಿ. ಆಮೇಲೆ ಇನ್ನೊಂದು ನೋಡಿ, ಇವಾಗ ನಮ್ಮ ಇಡೀ ಇಂಡಿಯನ್ ಪ್ಯಾನ್ ಇಂಡಿಯನ್ ಅಲ್ಲಿ ಕನ್ನಡ ತೆಲುಗು ತಮಿಳ್ ಹಿಂದಿ ಯಾವುದಂತಲ್ಲ, ಎಲ್ಲ ಭಾಷೆಗರು ಇಲ್ಲಿದ್ದಾರೆ, ಎಲ್ಲ ಭಾಷೆಗರು ಎಲ್ಲ ನೋಡ್ತಾರೆ. ಹಾಗಾಗಿ ಎಲ್ಲರನ್ನ ನೀವು ಅಟ್ರಾಕ್ಟ್ ಮಾಡಿ, ಎಲ್ಲ ಭಾಷೆಗಳನ್ನ ಅಟ್ರಾಕ್ಟ್ ಮಾಡಿದ್ರೆ ನಿಮ್ಮ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಒಂದು KGF ಏನು ತೊಗೊಂಡೋಗಿದ್ರೆ ಆ ಥರ ಇನ್ನೂ ಇನ್ನೊಂದು ಮೆಟ್ಲು ಏರಿ ಎಲ್ಲ ಒಂದು ಸ್ಟ್ಯಾಂಡಲ್ಲಿ ಇರಬೇಕಂತ ಕೇಳ್ಕೊಳ್ತೀವಿ ಸರ್. ಸಿನಿಮಾ ಒಂದು 6 ಗಂಟೆ ಸಿನಿಮಾ ಸಾಕತ್ತಾಗಿದೆ. ಇದೇ ಥರ ಪ್ರತಿಯೊಂದು ಸಿನಿಮಾ ಎಲ್ಲಿ ಅಂತ ಹೇಳ್ಬೋದು, ಯಾಕಂದ್ರೆ ಸಿನಿಮಾ ಪ್ರತಿಯೊಂದು ಸಿನಿಮಾ ನೋಡಿದ್ರೆ ಮೈ ದೃಶ್ಯ ಫುಲ್ ಜುಮ್ ಬಂದಂಗೆ ಆಯಿತು. ಇದೇ ಥರ ಕ್ರಿಯೇಟಿವ್ ಮೈಂಡು ಡೈರೆಕ್ಟರ್ ಬಂದು ಸಿನಿಮಾ ಜನಗಳು ಬಂದಾಗ ಡೈರೆಕ್ಟ್ರು ಇನ್ನೊಂದು ಸಿನಿಮಾ ಆಸೆ ಪಡ್ತಾರೆ. ನಾವು ಜನಗಳು ಇಷ್ಟು ಬಿಡಲ್ಲ ಅಂದರೆ ಯಾರು ಬರೋಕ್ಕಾಗೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ನಿಯರೆಸ್ಟ್ ಹೋಗಿ ಸಿನಿಮಾ ಗೆಲ್ಸ್ಕೊಡಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳಿ. ಸಖತ್ ಎಂಟರ್ಟೈನ್ಮೆಂಟ್, ಸಖತ್ ಬನ್ನಿ ಸಖತ್. ನನಗಂತೂ ಪ್ರತಿಯೊಂದು ಸೀನ್ಗಳು ಭಯಂಕರ ಅದು ಕುತೂಹಲ. 2 ಸಲ ಅಂತ ಕಮ್ಮಿ ಆಗ್ತಾರೆ. ಇನ್ನೇನಿರ್ಬೋದು ಇನ್ನೇನಿರ್ಬೋದು ಆ ಸೀನಲ್ಲಿ ಪ್ರತಿಯೊಂದು ನನಗೆ ಒಂಥರ ಫುಲ್ ಭಯ ಆಗ್ಬಿಟ್ಟು. ಸಖತ್ ಮೇಡಮ್, ಪ್ರತಿಯೊಬ್ಬರು ಅವ್ರ ಪಾತ್ರ ಅವ್ರು ಅಚ್ಚುಕಟ್ಟೆ ಮಾಡಿದ್ರೆ ಪ್ರತಿಯೊಂದು ಸೀನ್ಗಳು ಎಮೋಷನ್ ಸಿಕ್ಕಾಬಿಟ್ಟೆ ಕಂಟೆಂಟ್ ಇಷ್ಟ ಆಗುತ್ತೆ. ಅರ್ಥಾಗೈತೆ. ಪಾರ್ಟ್ 1ಗೆ ಡೈರೆಕ್ಟರ್ ಏನು ಎತ್ಕೊಳಲ್ಲಪ್ಪೋ ಅದು ಎತ್ಕೊಳ್ಳೋಗಿದೆ. ಪಾರ್ಟ್ 1ನಿಂದ ಏನು ತಿರ್ಗಾ ಪಾರ್ಟ್ 2 ನೋಡೋಕ್ಕೆ ಏನು ಇಂಟ್ರೆಸ್ಟ್ ಐತೆ ಅದೈತೆ. ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದು ಡೈರೆಕ್ಟರ್ ಮೇಲೆ, ಅದು ಡೈರೆಕ್ಟರ್ ಮೇಲೆ. ಏನಂದ್ರೆ ಪಾರ್ಟ್ 1ನಿಂದ ಇದು ಹಂಗೆ ಎತ್ಕೊಳ್ಳೋಗಿದ್ದಾರೆ. ಡೈರೆಕ್ಟ್ರು ಸಕ್ಕನ ಯೋಚನೆ ಮಾಡಿ ಪಾರ್ಟ್ 1 ಪಾರ್ಟ್ 2 ಹೆಂಗೆ ತೆಗಿಬೇಕು ನೋಡೋದು. ಕಾಮಿಡಿ ಇನ್ನೊಂದು ಮತ್ತೆ ಇವ್ರೇನು ನೋಡ್ಬೇಕು ಅವ್ರೇನು ನೋಡ್ಬೇಕು ಅಂತ ಏನಿಲ್ಲ. ಈ ಫಿಲಮ್ ಟ್ರೈಲರ್ ಏನು ಸುಮ್ಮನೆ ಟೆನ್ಷನ್ ಐತೆ ಅದೈತೆ ಅದೆಲ್ಲ ಏನಿಲ್ಲ. ಒಳ್ಳೆ ಕಾಮಿಡಿ ಎತ್ಕೊಂಡಿದ್ದಾರೆ, ಒಳ್ಳೆ ಸಾಂಗ್ ಕೊಟ್ಟವ್ರೆ ಡೈರೆಕ್ಟ್ರು. ಏನು ಗೊತ್ತಾ, ಪಾರ್ಟ್ 1 ನೋಡ್ ಆದ್ಮೇಲೆ ಕಟ್ ಮಾಡಿದ್ರೆ ಪಾರ್ಟ್ 2 ಏನ್ ಬರುತ್ತೆ ಅನ್ನೋದಕ್ಕೆ ಡೈರೆಕ್ಟರ್ ಒಳ್ಳೆ ಯೋಚನೆ ಮಾಡಿ ಸಕಲ ಮಾಡ. ಸಿನಿಮಾ ಮಾತ್ರ ಸೂಪರ್ ಆಗಿದೆ ಸರ್, ಸಿನಿಮಾ ಮಾತ್ರ ಸೂಪರ್ ಆಗಿದೆ. ನೋಡಕ್ ಇನ್ನೊಂದ್ಸರಿ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಆ ತರ ಇದೆ. ಫಸ್ಟ್ ಇಂದ ಲಾಸ್ಟ್ ವರ್ಗು ಇಂಟೆನ್ ನಕ್ಕಿ ನಕ್ಕಿ ತುಂಬಾ ಸಾಕಾಗೋಯ್ತು. ಲಾಸ್ಟ್ ಅಲ್ಲಿ ಅಂತೂ ಎಲ್ಲರೂ ಶಿಳ್ಳೆ ಹೊಡ್ಕೊಂಡ್ ಬಂದ್ರು, ಎಲ್ಲರೂ ಶಿಳ್ಳೆ ಹೊಡ್ಕೊಂಡ್ ಬಂದ್ರು. ಸೂಪರ್ ಆಗಿದೆ. ಈ ತರ ಮೂವಿ ಇನ್ನೊಂದ್ಸರಿ ನೋಡ್ಬೋದೇನೋ, ಆದ್ರೆ ಈ ತರ ಮೂವಿ ಬಂದಿರೋ ತುಂಬಾ ಖುಷಿ ಆಯ್ತು. ಕೋಮಲ್ ಸರ್ ಅದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಮತ್ತೆ ಇಡೀ ಟೀಮ್ ಸೂಪರ್ ಆಗಿ ವರ್ಕ್ ಮಾಡಿದ್ದಾರೆ. ಅದು ಪೋಸ್ಟ್ ಆಕ್ಟ್ ಅಂತೂ ಸಕ್ಕದ ಮಾಡಿದ್ದಾರೆ. ಒಂದೊಂದು ಸೀನ್ ನೋಡ್ಬೇಕು ಅಂದ್ರೆ ತುಂಬಾ ಭಯ ಆಗುತ್ತೆ. ಅಷ್ಟೇ ಚೆನ್ನಾಗಿ ಕಾಮಿಡಿ ಮತ್ತೆ ಎಲ್ಲ ಎಂಟರ್ಟೈನ್ಮೆಂಟ್ ಸೂಪರ್ ಆಗಿದೆ, ಸೂಪರ್ ಆಗಿದೆ. ಮನುಷ್ಯ ಹೆಂಗೆ ಇರ್ತಾರಂತ ದೇವ ಪಿಕ್ಚರ್ ತೆಗ್ದಿದ ಒಳ್ಳೆ ಹೀರೋ ಥರ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಕೋಮಲ್. ಅವ್ರು ನೋಡಿ ನನಗೆ ಗೊತ್ತೆ ಆ ಥರ ಚೆನ್ನಾಗಿ ಮಾಡಿದ್ರು. ತುಂಬ ಚೆನ್ನಾಗಿ ಕ್ಲೈಮಸ್ಸೇ ಮುಖ್ಯ, ಅದೇ ಸ್ಟೋರಿನೇ ಎಂಡ್ ಆಗುತ್ತೆ.